ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಗಂಟಿಲ್ಲದ ಹಾಗೆ ರಾಗಿ ಅಂಬಲಿಯನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನಾನೊಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಎರಡು ತಂಬಿಗೆ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ನೀರನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇನ್ನೊಂದು ಚಿಕ್ಕ ಬೌಲನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಮಿಕ್ಸ್ ಮಾಡಿದ ರಾಗಿಯನ್ನು ಕುದಿತಾ ಇರುವ ನೀರಿಗೆ ಹಾಕ್ತಾ ಇದ್ದೀನಿ. ರಾಗಿಯನ್ನು ಹಾಕುವಾಗ ಗ್ಯಾಸ್ ಸ್ವಿಮ್ಮಲ್ಲಿ ಇಟ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿಯಾಗಿ ನೀರನ್ನು ಕುದಿಸಿ ರಾಗಿ ಹಿಟ್ಟನ್ನು ನಂತರ ಹಾಕಿದರೆ ಯಾವುದೇ ರೀತಿಯಲ್ಲಿ ಗಂಟಾಗೋದಿಲ್ಲ. ಮೊದಲೇ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟರೆ ಇದು ಗಂಟಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗೆ ನಾನಿಲ್ಲಿ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಕಡೆ ಕೆಲವರು ಇದಕ್ಕೆ ಕುಚ್ಚಲಕ್ಕಿ ಅನ್ನವನ್ನು ಕೂಡ ಸೇರಿಸ್ತಾರೆ. ನಾನಿಲ್ಲಿ ರಾಗಿ ಅಂಬಲಿಯನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಮನೆಯಲ್ಲಿ 7 ಜನ ಇದ್ದೀವಿ. ಹಾಗಾಗಿ ನೀವು ಬೇಕಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ರಾಗಿ ದೇಹಕ್ಕೆ ತುಂಬಾ ತಂಪು. ಬೇಸಿಗೆಯಲ್ಲಿ ಈ ರಾಗಿ ಅಂಬಲಿಯನ್ನು ಕುಡಿಯೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ಇದು ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಬಾಡಿಯನ್ನು ಕೂಲಾಗಿಡುತ್ತೆ. ಪ್ರತಿನಿತ್ಯ ರಾಗಿಯನ್ನು ಸೇವಿಸುವುದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಈ ರಾಗಿಯಲ್ಲಿ ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಇದೆ. ಇದು ನಮ್ಮ ಮೂಳೆಯನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ, ಹಾಗೆ ಇದು ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಮಧುಮೇಹಿಗಳಿಗಂತೂ ಇದು ತುಂಬ ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು. ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತೆ. ಇದರಲ್ಲಿ ವಿಟಮಿನ್ ಡಿ ಕೂಡ ಇದೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಟಿಫಿನ್ ಬದಲು ಮತ್ತು ರಾತ್ರಿ ಸಮಯದಲ್ಲೂ ಕೂಡ ಇದನ್ನು ಸೇವಿಸಬಹುದು. ಇದನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದಲ್ಲಿ ತೂಕ ಇಳಿಕೆಗೆ ಇದು ಸಹಾಯ ಆಗುತ್ತೆ, ಹಾಗೆ ರಾತ್ರಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಈ ರಾಗಿಯನ್ನು ವಯಸ್ಸಿನ ಮಿತಿ ಇಲ್ಲದೆ ಮಕ್ಕಳು ಹಾಗೆ ದೊಡ್ಡವರು ಕೂಡ ಇದನ್ನು ಸೇವಿಸಬಹುದು. ಮಕ್ಕಳಿಗೆ ಹೆಚ್ಚಾಗಿ 6 ತಿಂಗಳ ನಂತರ ರಾಗಿ ಸರಿಯನ್ನು ಮಾಡಿಕೊಡ್ತಾರೆ. ಇದು ಬೆಳೆಯುವ ಮಕ್ಕಳಿಗೆ ತುಂಬಾ ಅವಶ್ಯಕ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳು ಸೇವಿಸಿದರೆ ಮಕ್ಕಳಿಗೆ ಶಕ್ತಿ ಬರುತ್ತೆ ಹಾಗೂ ಗಟ್ಟಿಮುಟ್ಟಾಗಿರ್ತಾರೆ. ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳ ಮೂಳೆ ಸ್ಟ್ರಾಂಗ್ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಈ ರಾಗಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಈ ರಾಗಿ ಅಂಬಲಿಯನ್ನು ತುಂಬ ಸಿಂಪಲ್ ಆಗಿ ಮಾಡಬಹುದು ಹಾಗೂ ವೇಗವಾಗಿ ಮಾಡಬಹುದು. ಈ ರೀತಿಯಲ್ಲಿ ನೀರನ್ನು ಕುದಿಸಿ ನಂತರ ರಾಗಿಯನ್ನು ಹಾಕೋದ್ರಿಂದ ಗಂಟಿಲ್ಲದಂತೆ ರಾಗಿ ಅಂಬಲಿಯನ್ನು ಸುಲಭವಾಗಿ ಮಾಡಬಹುದು. ಸ್ವಲ್ಪ ಮಧ್ಯ ಮಧ್ಯೆ ಕೈ ಆಡಿಸ್ತಾ ಇದ್ರೆ ಸಾಕಾಗುತ್ತೆ. ಕೈ ಬಿಡದೆ ಪದೇ ಪದೇ ತಿರುವಂತ ನೆಸೆಸಿಟಿ ಇರುವುದಿಲ್ಲ. ನಾನು ಯಾವಾಗಲೂ ರಾಗಿ ಅಂಬಲಿಯನ್ನು ಇದೇ ರೀತಿಯಲ್ಲಿ ಮಾಡ್ತೀನಿ. ರಾಗಿಯನ್ನು ಅನೇಕ ರೀತಿಯಲ್ಲಿ ಬಳಸಿಕೊಳ್ತಾರೆ. ರಾಗಿ ರೊಟ್ಟಿ ಮಾಡ್ಬೋದು, ರಾಗಿ ದೋಸೆ ಮಾಡ್ಬೋದು, ಹಾಗೆ ರಾಗಿ ಮುದ್ದೆ ಸಹ ಮಾಡ್ಬೋದು. ಹಾಗೆ ರಾಗಿ ಅಂಬಲಿ ಕೆಲವು ಸ್ವೀಟ್ ಐಟಮ್ಸ್ಗಳಲ್ಲೂ ರಾಗಿಯನ್ನು ಬಳಸಿಕೊಳ್ತಾರೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ರಾಗಿಯನ್ನು ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ಬಳಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ತೀನಿ. ಇದರಿಂದ ಆರೋಗ್ಯ ವೃದ್ಧಿಸುತ್ತೆ. ಈ ರಾಗಿ ಅಂಬಲಿಯನ್ನು ಮಾಡೋದಕ್ಕೆ ಜಾಸ್ತಿ ಸಮಯ ಕೂಡ ಬೇಡ. 1-10 ನಿಮಿಷದ ಒಳಗಡೆ ರಾಗಿ ಅಂಬಲಿಯನ್ನು ಮಾಡಬಹುದು. ಮೊದಲು ಹಳ್ಳಿ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಾಗಿ ರಾಗಿಯನ್ನು ಬಳಸ್ತಾ ಇದ್ರು, ಆದರೆ ಈಗ ನಗರ ಪ್ರದೇಶಗಳಲ್ಲಿ ಕೂಡ ಹೆಚ್ಚಾಗಿ ರಾಗಿಯನ್ನು ಬಳಸ್ತಾರೆ. ರಾಗಿಯನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ಇದು ನಮ್ಮನ್ನು ಅನೇಕ ಕಾಯಿಲೆಗಳಿಂದ ದೂರ ಇಡುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ನಲ್ಲಿ ಸ್ವಿಮ್ಮಲ್ಲಿ ಇಟ್ಕೊಂಡು ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಈ ರಾಗಿ ಅಂಬಲಿಯನ್ನು ಕುಡಿಯುತ್ತಾ ಬಂದರೆ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ. ರಾಗಿ ದೇಹಕ್ಕೆ ತುಂಬಾ ತಂಪು. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದಕ್ಕೆ ಸ್ವಲ್ಪ ನೀರನ್ನು ಬೇಕಾದರೂ ಸೇರಿಸ್ಕೊಡ್ಬೋದು, ಯಾಕೆಂದರೆ ಇದು ಆರಿದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ, ಈಗ ರಾಗಿ ಚೆನ್ನಾಗಿ ಕುದಿತಾ ಇದೆ. ಈಗ ಇದನ್ನು ನಾನು ಒಂದು ಚಿಕ್ಕ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ರಾಗಿ ಅಂಬಲಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಎಷ್ಟು ಈಸಿಯಾಗಿ ಹಾಗೂ ಗಂಟಿಲ್ಲದಂತೆ ಮಾಡೋದು ಅಂತ. ಕೆಲವರು ಈ ರಾಗಿ ಅಂಬಲಿಗೆ ಮೊಸರು, ಮಜ್ಜಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ತಾರೆ. ಆದರೆ ನಾವು ಈ ರಾಗಿ ಅಂಬಲಿಗೆ ಉಪ್ಪನ್ನು ಬಿಟ್ಟು ಬೇರೆ ಏನನ್ನೂ ಸೇರಿಸುವುದಿಲ್ಲ. ನಮ್ಮ ಮನೆಯಲ್ಲಿ ಇದನ್ನು ಹೀಗೆ ಕುಡಿಲಿಕ್ಕೆ ಇಷ್ಟಪಡ್ತಾರೆ. ನೀವು ಕೂಡ ಈ ರಾಗಿ ಅಂಬಲಿಯನ್ನು ಒಂದು ಸಾರಿ ಟ್ರೈ ಮಾಡಿ.
ಈ ರಾಗಿ ಅಂಬಲಿ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.